ಬೆಕ್ಕು ಕ್ರಾಸ್ ಮಾಡಿದರೆ, ನಿಮ್ಮ ದಾರಿಯಲ್ಲಿ ಬಂದರೆ ನೀವು ಸ್ವಲ್ಪ ಹೊತ್ತು ಅಲ್ಲೇ ನಿಲ್ಲಬೇಕು, ಹಾಗೆ ಮುಂದೆ ಹೋಗಬಾರ್ದು ಅಂತಂದರು. ಹಳೆದೆಲ್ಲ ಬಿಟ್ಟು ಬಿಡಬೇಕು ಅಂತೇನಿಲ್ಲ, ಏನೂ ಒಳಿತು ಇಲ್ಲದಿದ್ದರೆ ಅದನ್ನು ತೆಗೆದುಬಿಡೋ ಅಧಿಕಾರ ಪ್ರತಿ ಮನುಷ್ಯನಿಗೂ ಇದೆ. ನಮ್ಮ ನಾಡಿನಲ್ಲಷ್ಟೇ ಅಲ್ಲ, ಜಗತ್ತಿನ ಹಲವೆಡೆ ಹಲವು ರೀತಿಯ ಮೂಢನಂಬಿಕೆಗಳಿವೆ. ಈ ಮೂಢನಂಬಿಕೆಗಳು ಹುಟ್ಟಿದ್ದು ಹೇಗೆ ಅಂತ ನಾವು ಸ್ವಲ್ಪ ಗಮನಿಸಿದರೆ, ಎಲ್ಲ ಮೂಢನಂಬಿಕೆಗಳು ಹಿಂದಿನ ಕಾಲದಲ್ಲಿ ಏನೋ ಒಂದು ಅರ್ಥವತ್ತಾಗಿ ಹುಟ್ಟು ಹಾಕಿದ ಒಂದು ಸಣ್ಣ ವಿಷಯ ಬಹಳ ಉತ್ಪ್ರೇಕ್ಷೆಗೊಳಗಾಗಿ ಅರ್ಥಹೀನ ಸ್ಥಿತಿಗೆ ತಗೊಂಡು ಬಂದು ನಾವೆಂದು ಅದನ್ನು ಮೂಢನಂಬಿಕೆ ಅಂತೀವಿ. ಉದಾಹರಣೆಗೆ, ಕೆಲವೊಂದು ಮೂಢನಂಬಿಕೆಗಳನ್ನು ಪರಿಶೀಲಿಸಬೇಕು ಅಂದರೆ, ನೀವು ಎಲ್ಲಿಗಾದರೂ ಹೋಗ್ತಿರಬೇಕಾದ್ರೆ ನಿಮ್ಮ ದಾರಿಯಲ್ಲಿ ಬೆಕ್ಕು ಕ್ರಾಸ್ ಮಾಡಿದರೆ, ನಿಮ್ಮ ದಾರಿಯಲ್ಲಿ ಬಂದರೆ ನೀವು ಸ್ವಲ್ಪ ಹೊತ್ತು ಅಲ್ಲೇ ನಿಲ್ಲಬೇಕು, ಹಾಗೆ ಮುಂದೆ ಹೋಗಬಾರ್ದು ಅಂತಂದರು. ಯಾಕಂದರೆ ಇದರಿಂದ ನಿಮಗೆ ಏನಾದರೂ ಕೆಟ್ಟದಾಗುತ್ತೆ, ಅಪಘಾತ ಆಗೋ ಸಾಧ್ಯತೆ ಇರುತ್ತೆ ಅಂದರು. ಇದನ್ನು ಯಾವ ಕಾರಣಕ್ಕಾಗಿ ಹುಟ್ಟು ಹಾಕಿದ್ದು ಅಂದರೆ, ನೀವೀಗ ಬೆಂಗಳೂರು ರೋಡಲ್ಲಿ ಕಾರಲ್ಲಿ ಹೋಗ್ತಿದ್ದೀರಿ, ಆ ಸಣ್ಣ ಬೆಕ್ಕು ಕ್ರಾಸ್ ಮಾಡಿದರೆ ನಿಲ್ಲಬೇಕು ಅಂದ್ಕೋತೀರಿ. ಆದರೆ ಇದನ್ನು ಮಾಡಿದ್ದು ಆ ಅರ್ಥದಲ್ಲಿ ಅಲ್ಲ. ಇದರಲ್ಲಿ ಬೆಕ್ಕು ಅಂದರೆ ಮನೆ ಬೆಕ್ಕಿನ ಬಗ್ಗೆ ಹೇಳ್ತಿಲ್ಲ. ಹಿಂದಿನ ಕಾಲದಲ್ಲಿ ಒಂದು ದಾರಿಯಲ್ಲಿ ನಡ್ಕೊಂಡು ಹೋಗೋದು ಅಂದರೆ ಸಾಮಾನ್ಯವಾಗಿ ಅದು ಕಾಡು ದಾರಿಯಾಗಿರುತ್ತೆ. ನಡ್ಕೊಂಡು ಹೋಗ್ತಿದ್ದೀರಿ ಅಥವಾ ಎತ್ತಿನ ಗಾಡಿಯಲ್ಲಿ ಹೋಗ್ತಿದ್ದೀರಿ. ಕಾಡಲ್ಲಿ ಬೆಕ್ಕಂದರೆ ಅವರು ಹುಲಿ ಬಗ್ಗೆ ಹೇಳ್ತಿದ್ದಾರೆ, ಮನೆ ಬೆಕ್ಕು ಬಗ್ಗೆ ಅಲ್ಲ. ಬೆಕ್ಕಿನ ಜಾತಿಗೆ ಸೇರಿದ ಎಲ್ಲ ಪ್ರಾಣಿಗಳಲ್ಲೂ ಒಂದು ಹುಟ್ಟುಗುಣ ಇದೆ, ಅದು ಬದುಕುಳಿಯೋದಕ್ಕೆ ಬೇಕಾದ ಒಂದು ಹುಟ್ಟುಗುಣ ಇದೆ. ಏನಂದರೆ, ಪೊದೆಗಳಿಂದ ತುಂಬಿದ ಕಾಡಲ್ಲಿ ಎಲ್ಲಾದರೂ ಒಂದು ಕಡೆ ಖಾಲಿ ಜಾಗ ಬಂದರೆ ಅದನ್ನು ದಾಟಿದ ಕೂಡಲೇ ಅದು ಪೊದೆಯಲ್ಲಿ ಕೂತು ಸ್ವಲ್ಪ ಹೊತ್ತು ಈ ಖಾಲಿ ಜಾಗವನ್ನು ತಿರುಗಿ ನೋಡುತ್ತೆ. ಹಾಗೆ ನೋಡಿದ ಮೇಲಷ್ಟೇ ಅದು ಮುಂದೆ ಹೋಗುತ್ತೆ. ಆದ್ದರಿಂದ ನಾವು ಕಾಡು ದಾರಿಯಲ್ಲಿ ಹೋಗುವಾಗ ಬೆಕ್ಕಿನ ಜಾತಿಗೆ ಸೇರಿದ ಯಾವುದೇ ಪ್ರಾಣಿಯಾದರೂ ಸರಿ, ನಮ್ಮ ದಾರಿಯನ್ನು ಕ್ರಾಸ್ ಮಾಡಿದರೆ ಅದು ಹಾಗೆ ಹೋಗಿಬಿಡಲ್ಲ, ಪೊದೆಯಲ್ಲಿ ಸ್ವಲ್ಪ ಹೊತ್ತು ಕೂತಿರುತ್ತೆ. ಇದರಿಂದಾಗಿ ಈ ರೀತಿ ಬೆಕ್ಕು ದಾಟಿದರೆ ನಾವು ಕೂಡಲೇ ಮುಂದೆ ಹೋಗಬಾರ್ದು, ಸ್ವಲ್ಪ ನಿಂತು ಅದು ಹೋಗೋವರೆಗೆ ಕಾದು ನಂತರ ಹೋಗಬೇಕು. ಇದು ನಮ್ಮ ರಕ್ಷಣೆಗೆ, ಒಳಿತಿಗೆ ನಾವು ಅರಿತುಕೊಂಡ ಒಂದು ವಿಷಯ. ಕಾಡು ದಾರಿಯಲ್ಲಿ ಬೆಕ್ಕಿನ ಜಾತಿಗೆ ಸೇರಿದ ಹುಲಿ, ಚಿರತೆ ಇತ್ಯಾದಿ ಇದ್ದರೆ ಇದು ಮಾಡಬೇಕಾದದ್ದೇ. ನೀವು ಬೆಂಗಳೂರಲ್ಲಿ ಕಾರಲ್ಲಿ ಕೂತು ಹೋಗುವಾಗ ಮನೆ ಬೆಕ್ಕು ಕ್ರಾಸ್ ಮಾಡಿದರೆ ಅದೇನು ಮಾಡುತ್ತೆ ಪಾಪ? ಆದರೆ ನೀವು ಗಮನಿಸಿ ನೋಡಿದರೆ ಬೆಕ್ಕು ಕೂಡ ಖಾಲಿ ಜಾಗ ಕ್ರಾಸ್ ಮಾಡಿದ ಮೇಲೆ ಅಲ್ಲಿ ಕೂತು ಸ್ವಲ್ಪ ಹೊತ್ತು ತಿರುಗಿ ನೋಡಿಯೇ ಹೋಗುತ್ತೆ. ಇದೇ ರೀತಿ ಬಹುತೇಕ ಅರಿವಿನಿಂದ ಹುಟ್ಟು ಹಾಕಿದಂತಹ ಒಂದು ವಿಷಯ ಹೋಗಿ ಮೂಢನಂಬಿಕೆಯಾಗಿ ಬಿಟ್ಟ ಅನೇಕ ಸಂಗತಿಗಳಿವೆ. ಇನ್ನೊಂದು ಮೂಢನಂಬಿಕೆ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಅವರಿಗೆ ಊಟ ಬಡಿಸುವಾಗ ಪಕ್ಕದಲ್ಲಿ ಒಂದು ಕೋಲಿಡಬೇಕು ಅನ್ನೋ ಒಂದು ನಂಬಿಕೆ ಇದೆ. ಊಟಕ್ಕೂ ಕೋಲಿಗೂ ಏನು ಸಂಬಂಧ ಅಂತ ನಾವು ತರ್ಕ ಮಾಡಿ ನೋಡಿದರೆ ಯಾವ ಸಂಬಂಧನೂ ಇಲ್ಲ. ಅವರು ಜಾಸ್ತಿ ತಿಂದರೆ ಅವರಿಗೆ ಹೊಡೆಯೋದಕ್ಕ ಏನು ಅಂತ ನಮಗೆ ಗೊತ್ತಾಗಲ್ಲ. ಇದನ್ನು ಹುಟ್ಟು ಹಾಕಿದ್ದು ಏಕೆಂದರೆ ಯಾರಾದರೂ ಊಟಕ್ಕೆ ಮನೆಗೆ ಬಂದರೆ, ಅದರಲ್ಲೂ ಮುಖ್ಯವಾಗಿ ನಾನ್ ವೆಜ್ ತಿನ್ನೋ ಮನೆಗಳಲ್ಲಿ ಇದು ಹೆಚ್ಚಾಗಿ ಕಾಣಬರುತ್ತೆ. ಯಾಕಂದರೆ ನಾನ್ ವೆಜ್ ತಿಂದಾಗ ಅವರ ಹಲ್ಲುಗಳಲ್ಲಿ ಏನಾದರೂ ಸಿಕ್ಕಿ ಹಾಕ್ಕೊಳ್ಳೋ ಸಾಧ್ಯತೆ ಹೆಚ್ಚಿರುತ್ತೆ. ಆದ್ದರಿಂದ ಅತಿಥಿಗಳು ಬಂದಾಗ ಪಕ್ಕದಲ್ಲಿ ಒಂದು ಸಣ್ಣ ಕಡ್ಡಿ ಇಡಬೇಕು ಅಂದರು, ಹಲ್ಲು ಸಂದಿ ಸ್ವಚ್ಛ ಮಾಡಿಕೊಳ್ಳೋದಕ್ಕೆ. ಆ ಸಣ್ಣ ಕಡ್ಡಿಯನ್ನು ದೊಡ್ಡದು ಮಾಡಿ ಈಗ ಕೋಲಾಗಿಬಿಟ್ಟಿದೆ. ಹೀಗೆ ನಮ್ಮ ಬಾಳಿಗೆ ಅಗತ್ಯವಾದ ಸಣ್ಣ ಸಣ್ಣ ವಿಷಯಗಳನ್ನು ಉತ್ಪ್ರೇಕ್ಷೆ ಮಾಡಿ ಮೂಢನಂಬಿಕೆ ಆಗಿಸಿಬಿಟ್ಟಿದ್ದೀವಿ. ಈ ಮೂಢನಂಬಿಕೆಗಳನ್ನು ಸ್ವಲ್ಪ ಆಳವಾಗಿ ಗಮನಿಸಿದರೆ, ಒಂದು ಕಾಲದಲ್ಲಿ ಅರ್ಥಪೂರ್ಣವಾಗಿದ್ದ ಒಂದು ವಿಷಯ ಕಾಲ ಸರಿದಂತೆ ಈ ರೀತಿ ಅರ್ಥಹೀನ ಮೂಢನಂಬಿಕೆಯಾಗಿ ಬದಲಾಗಿರೋದು ಕಾಣುತ್ತೆ. ಪ್ರತಿ ತಲೆಮಾರಿನಲ್ಲೂ
ನಾವು ಮಾಡ್ತಿರೋ ವಿಷಯಗಳು ಏನಕ್ಕಾಗಿ ಇವೆ, ಇದರಿಂದ ಏನಾದರೂ ಉಪಯೋಗ ಇದೆಯಾ ಇಲ್ವಾ ಅಂತ ಗಮನಿಸಿ ಯಾವುದನ್ನು ಇಟ್ಕೋಬೇಕು ಯಾವುದನ್ನು ಇಟ್ಕೋಬಾರದು ಅಂತ ನೋಡೋ ಅಧಿಕಾರ ಪ್ರತಿ ತಲೆಮಾರಿಗೂ ಇದೆ. ಹಳೆಯದೆಲ್ಲ ಬಿಟ್ಟುಬಿಡಬೇಕು ಅಂತೇನಿಲ್ಲ, ಆದರೆ ಯಾವುದು ಅರ್ಥಪೂರ್ಣವಾಗಿದೆ ನಮಗೆ ಒಳಿತುಂಟು ಮಾಡುತ್ತೆ ಮತ್ತು ಯಾವುದರಿಂದ ಒಳಿತುಂಟಾಗಲ್ಲ ಯಾವುದು ಅರ್ಥಹೀನವಾಗಿದೆ ಇವೆರಡನ್ನೂ ನೋಡಿ ನಮಗೆ ಒಳಿತುಂಟು ಮಾಡೋದನ್ನು ಇಟ್ಕೋಬಹುದು, ಉಳಿದಿದ್ದನ್ನು ಬಿಟ್ಟು ಬಿಡಬಹುದು. ನಮಗದು ಗೊತ್ತಾಗದಿದ್ದರೆ 10 ಜನರನ್ನು ಕೇಳಬಹುದು ಇದರಲ್ಲಿ ಏನಾದರೂ ಅರ್ಥ ಇದೆಯಾ ಅಂತ. ಎಷ್ಟೋ ವಿಷಯಗಳು ನಿಮಗೆ ಅರ್ಥ ಆಗದೇ ಇರಬಹುದು, ಆದರೆ ಅದರಲ್ಲಿ ಏನು ಒಳಿತಿರಬಹುದು. ಆದ್ದರಿಂದ ತಿಳಿದವರ ಬಳಿ ಕೇಳಿ, ಇದರಲ್ಲಿ ಒಳಿತಿದೆ ಅಂತ ನಿಮಗೆ ಅರ್ಥ ಆದರೆ ಒಳ್ಳೆಯದು, ಆದರೆ ಏನು ಒಳಿತು ಇಲ್ಲದಿದ್ದರೆ ಅದನ್ನು ಬಿಟ್ಟುಬಿಡೋ ಅಧಿಕಾರ ಪ್ರತಿ ಮನುಷ್ಯನಿಗೂ ಇದೆ. ಈ ಜೀವಕ್ಕೆ ಬುದ್ಧಿಶಕ್ತಿ ಕೊಟ್ಟಿರೋದೇ ಅದಕ್ಕೆ. ಏನನ್ನೂ ನಿನ್ನೆ ಮಾಡಿದ್ರು ಅಂತ ನಾವು ಅದನ್ನು ಮಾಡಲೇಬೇಕು ಅಂತೇನಿಲ್ಲ. ಇದರಿಂದ ನಮಗೆ ಒಳಿತಿದೆಯಾ ಇಲ್ವಾ ಅಂತ ಪ್ರತಿ ಮನುಷ್ಯನು ವಿಚಾರ ಮಾಡಬೇಕು. ವಿಚಾರ ಮಾಡದೆ ಸುಮ್ಮನೆ ಏನೋ ಮಾಡ್ತಾ ಹೋದರೆ ಅದು ಅರ್ಥಹೀನ ಬಾಳಾಗಿ ಬಿಡುತ್ತೆ.